ಏನು ಇವತ್ತಿನ ದಿನ ಇಡೀ ರಾಜ್ಯನೇ ದೇಶನೇ ತಿರುಗಿ ನೋಡೋ ಥರ ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಮಾರಂಭವನ್ನು ತುಂಬ ಅದ್ಧೂರಿಯಾಗಿ ಆಯೋಜನೆ ಮಾಡಿದರು. ಪಂಚರತ್ನ ರಥಯಾತ್ರೆ ನಮ್ಮ ಗುಬ್ಬಿಗೆ ಬಂದಾಗ ನಾವು ಸಹ ತುಂಬ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದು. ಇತಿಹಾಸದಲ್ಲೇ ಸೇರಿದರೆ ಇರತಕ್ಕಂಥ ಜನಸಂಖ್ಯೆಯಲ್ಲಿ ಸುಮಾರು 40-50 ಸಾವಿರ ಜನಸಂಖ್ಯೆಯಲ್ಲಿ ನಾವು ಪಂಚರತ್ನವನ್ನು ನಾವು ಸ್ವಾಗತ ಮಾಡಿದ್ವಿ. ಅದಾದಮೇಲೆ ಇಡೀ ರಾಜ್ಯದಲ್ಲೇ ಇತಿಹಾಸದಲ್ಲೇ ಕಂಡ ಅರಿಯದ ರೀತಿಯಲ್ಲಿ ನಮ್ಮ ಕುಮಾರಣ್ಣವರು ಪಂಚರತ್ನ ರಥಯಾತ್ರೆಯನ್ನು ಮುಗಿಸ್ಕೊಂಡು ಇವತ್ತಿನ ದಿನ ಕೊನೆ ಹಂತದ ಏನು ಇಡೀ ರಾಜ್ಯದಲ್ಲಿ ಜನತೆಯನ್ನು ಸೇರಿಸಿ ಇವತ್ತು ಮಾಡಿದ್ದಾರೆ. ಇದು ರಾಜ್ಯದ ಜನತೆ ಮೇಲೆ ಏನು ಬರುವಂಥ ಎಲೆಕ್ಷನ್ನಲ್ಲಿ ನಮ್ಮ ಗುಬ್ಬಿ ತಾಲೂಕು ಖಂಡಿತ ನಾವು ತುಂಬ ಅತ್ಯಧಿಕ ಲೀಡ್ನಲ್ಲಿ ನಾವು ಗೆದ್ಕೊಂಡ್ಬರ್ತೀವಿ. ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದು ಖಂಡಿತ ಈ ಬಾರಿ ಶತಸಿದ್ಧ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಾಗರಾಜ್ರವರು ನಮ್ಮ ಗೊತ್ತಿರೋ ಹಾಗೆ ನಮ್ಮ ಇದು ಗುಬ್ಬಿ ತಾಲೂಕು JDS ಭದ್ರಕೋಟೆ. ಅದರಲ್ಲೂ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಈ ಬಾರಿ ಯುವಕರು ತುಂಬ ನನ್ನ ಜೊತೆ ಬರ್ತಾ ಇದ್ದಾರೆ. ತುಂಬ ಯುವಕರನ್ನ ನಾನು ಸೇರಿಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಇಡೀ ತಾಲೂಕಿನಲ್ಲ ಸುತ್ತಕೊಂಡು ಈ ಸಲ ಖಂಡಿತ 100ಕ್ಕೆ 100 ಭಾಗ ಅತ್ಯಧಿಕ ಲೀಡ್ನಲ್ಲಿ ನಾನು ಈ ಬಾರಿ ಗೆದ್ಕೊಂಡು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.